ಕೃಷ್ಣಸ್ತು ಭಗವಾನ್ ಸ್ವಯಂ. ಇವತ್ತು ನಾವೆಲ್ಲರೂ ಕೃಷ್ಣನ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ಬೇರೆ ಬೇರೆ ಮೂಲಗಳಿಂದ ಅಥವಾ ಗೂಗಲ್ಗಳು ಹುಡುಕಿ ನಾವು ನಮ್ಮ ಮಕ್ಕಳನ್ನು ಸಿದ್ಧಗೊಳಿಸ್ತೇವೆ. ಪ್ರಾಯಶಃ ಇವತ್ತು ಮಾತ್ರ ಬಂದು ನಾಳೆ ಮರೆತು ಹೋಗುವ ಹಾಗಾಗದ ಹಾಗಿದ್ದಂಥ ಬದುಕು ಕೃಷ್ಣನದ್ದು ಅಂತ ನೆನಪು ಮಾಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಧರ್ಮ ಕ್ಷೇತ್ರ ಕುರುಕ್ಷೇತ್ರ ಕ್ಷೇತ್ರೇ ಕ್ಷೇತ್ರ ಧರ್ಮ ಕುರುಹು ಅಂತ ಭಗವಂತ ಗೀತೆಯ ಆದಿಯಲ್ಲಿ ಹೇಳಿದ್ದಾನೆ. ಆ ಭಗವಂತ ತನ್ನನ್ನು ತನ್ನ ಕುಟುಂಬವನ್ನು ತನ್ನ ಪರಿವಾರವನ್ನು ಬೆಳೆಸಿಕೊಂಡು ಹೋದಂಥ ಬಗೆಯೇ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಸಂದೇಶ ಮತ್ತು ದಿವ್ಯ ಔಷಧ ಕೂಡ. ಯಶೋದೆ ಶ್ರೀಕೃಷ್ಣನನ್ನು ಮುದ್ದು ಮಾಡುತ್ತಾ ಜಗದೋದ್ಧಾರನನ್ನು ಮಗನೆಂದೇ ತಿಳಿಯುತ್ತಾ, ಅವಳ ಮಗನಲ್ಲ ಅವಳಿಗೆ ಗೊತ್ತಿಲ್ಲ, ಮಗನೆಂದೇ ತಿಳಿಯುತ್ತಾ ಆಡಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ಲು. ಆತ ನಂದಗೋಕುಲವನ್ನು ಬಿಟ್ಟ ಮೇಲೆ ಮಥುರೆಗೆ ಬರ್ತಾನೆ, ವಿದ್ಯಾಭ್ಯಾಸ ಮಾಡ್ತಾನೆ, ಬೆಳೀತಾನೆ. ಆಮೇಲೆ ಅವನ ಜೀವನದಲ್ಲಿ ಒಂದೊಂದೇ ಷೋಡಶೋಪಚಾರ ಕರ್ಮಗಳಲ್ಲಿ ಪ್ರಾರಂಭ ಆಗ್ತದೆ. ಗರ್ಭ ಸಂಸ್ಕಾರದಿಂದ ಆರಂಭವಾಗಿ ಷೋಡಶೋಪಚಾರ ಕ್ರಮಗಳು ನಡೀತವೆ ಜೀವನದಲ್ಲಿ. ಉಪನಯನ ಆಗುವ ಕಾಲಕ್ಕೆ ಕೂಡ ಮಾತೃಭೋಜನ ಅಂತ ಒಂದು ವ್ಯವಸ್ಥೆ ಇದೆ. ಪೌರೋಹಿತ್ಯರು ಮಗುವನ್ನು ಒಟ್ಟುವನ್ನು ಹತ್ರ ಕರೆದು ಹೋಗಿ ಅಮ್ಮನ ತೊಡೆಯಲ್ಲಿ ಕೂತು ಊಟ ಮಾಡಿ ಬಾ, ಕೈ ತುತ್ತು ಅಂತ. ಕೈ ತುತ್ತು ಉಣಿಸುವಾಗ ಯಶೋದೆ ಕೂಡ ಕಾರ್ಯಕ್ರಮಕ್ಕೆ ಬಂದಿಲ್ಲ, ದೂರ ನಿಂತು ನೋಡ್ತಾಳೆ. ಆ ಅವಕಾಶ ದೇವಕಿಗೆ ಸಿಕ್ಕಿತು. ಅದು ಬದಿಯಲ್ಲಿ ಕೂತು ದುಃಖ ಮಾಡ್ತಾಳೆ, ಛೇ ನಾನು ಬೆಳೆಸಿ ಮುದ್ದು ಮಾಡಿದ ಮಗು ಇವತ್ತು ದೇವಕಿಯನ್ನು ತಾಯಿ ಅಂತ ಒಪ್ಕೊಂಡು ಮಾತೃಭೋಜನದಲ್ಲಿ ಭಾಗವಹಿಸಿತು. ಎಲ್ಲ ಉಪನಯನ ಸಂಸ್ಕಾರದ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ದೇವಕಿಯೇ ತಾಯಿಯಾಗಿ ನಿಂತಳು. ನಂತರ ಕೃಷ್ಣ ಹಲವಾರು ಮದುವೆಯಾಗಿದ್ದಾನೆ ಅಂತ ನಾವು ಕೇಳ್ತೇವೆ. ಆ ಎಲ್ಲ ಮದುವೆಗಳಲ್ಲಿ ಕೂಡ ದೇವಕಿಯೇ ಕೃಷ್ಣನ ತಾಯಿಯಾಗಿ ವಸುದೇವನೇ ತಂದೆಯಾಗಿ ಮದುವೆಯ ಕಾರ್ಯಕ್ರಮ ಮುಗಿಸಿದರು. ಒಂದೊಂದು ಮದುವೆಯಲ್ಲಿಯೂ ಯಶೋದೆಯ ಕಣ್ಣ ನೀರು ಕಂಬಗಳ ಮೂಲೆ ಮೂಲೆಗಳಲ್ಲಿ ನಿಂತು ಅತ್ತು ಸೋತು ಬೇಸತ್ತು ಕೊನೆಗೊಂದಿನ ಓಡಿ ಬರ್ತಾಳೆ. ಕೃಷ್ಣನ ಕಾಲಿಗೆ ಅಡ್ಡ ಬೀಳ್ತಾಳೆ. ಮಗು ಕೃಷ್ಣ ನೀನು ಜಗದೋದ್ಧಾರಕ ಅಂತ ಬಲ್ಲೆ ಮಗ, ಆದರೆ ಈ ತಾಯಿಗೆ ನೀನು ಕೊಡಬೇಕಾದ್ದು ಕೊಡಲಿಲ್ಲಲ್ಲ, ಏನಮ್ಮ ಏನಾಗಬೇಕು ಅಂತ ಕೇಳಿದ. ಹೀಗೆಲ್ಲ ಆಯ್ತಲ್ಲ, ಉಪನಯನ ಆಯಿತು, ಮದುವೆ ಆಯಿತು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿಯೂ ಕೂಡ ಯಶೋದೆ ಕಾಣಿಸಲಿಲ್ಲ, ದೇವಕಿಯೇ ಕಂಡಳು. ಹಾಗಾದರೆ ಈ ತಾಯಿಗೆ ಏನಿಲ್ಲವೇ? ಕೃಷ್ಣ ಹೇಳ್ತಾನೆ, ಉಂಟಮ್ಮ, ಕೊಡ್ತೇನೆ. ಎಲ್ರಿಗೂ ಯಾವ್ಯಾವಾಗ ಏನೇನು ಹೇಗಾಗಬೇಕು ಹಾಗಾಗಬೇಕು. ನಿನಗೊಂದು ಮುಂದಿನ ಯುಗ ಇದೆ, ಅಲ್ಲಿ ನಾನು ಕಾಣಿಸಿಕೊಂಡು ನಿನಗೆ ಸರ್ವೋತ್ಸವ ಆಗುತ್ತೇನೆ ಅಂತ ಹೇಳ್ತಾನೆ. ಸರಿ, ದ್ವಾಪರ ಮುಗಿಯಿತು, ಕಲಿಯುಗ ಪ್ರಾರಂಭ ಆಯಿತು. ಭಗವಂತ ಭೃಗು ಮಹರ್ಷಿಯ ಒಂದು ಶಾಪದಿಂದಲಾಗಿ ಭೂಮಿಯಲ್ಲಿ ಅವತಾರವೆತ್ತಬೇಕಾಗಿ ಬಂತು. ಮಾನವನಾಗಿ ಕರವೀರಪುರದಲ್ಲಿ ಶ್ರೀನಿವಾಸ ಎಂಬ ಹೆಸರಿನಲ್ಲಿ ಮಗು ಬೆಳೆಯಿತು. ಬೆಳೀತಾ ಬೆಳೀತಾ ಇದ್ದ ಹಾಗೆ ಪದ್ಮಾವತಿಯನ್ನು ನೋಡುತ್ತಾನೆ. ಆಕಾಶರಾಜ ಧರಣಿ ದೇವಿಯ ಮಗಳು. ಅವರನ್ನು ನೋಡಿದ ಮೇಲೆ ಶ್ರೀನಿವಾಸನಿಗೆ ಆಕೆಯನ್ನು ಮದುವೆ ಆಗಬೇಕು ಅಂತ ಅನಿಸಿತು. ಯಾಕೆಂದರೆ ಲಕ್ಷ್ಮೀ ಪದ್ಮಾವತಿಯಾಗಿ ಅವತಾರ ಎತ್ತಿ ಬಂದಿದ್ದಾಳೆ. ಅಲ್ಲಿ ಅವರಿಬ್ಬರ ಸಮಾಗಮ ಆಗಬೇಕಾದ ಅನಿವಾರ್ಯತೆ ಇದೆ. ಶ್ರೀನಿವಾಸ ಇದನ್ನು ತಾಯಿಗೆ ಹೇಳಲಾರ. ತಾಯಿ ಬಗುಳಾದೇವಿ, ಅವರಿಬ್ಬರೇ ಮನೆಯಲ್ಲಿರೋದು. ಮಲಗಿರ್ತಾನೆ ಶ್ರೀನಿವಾಸ, ಕೂಗುತ್ತಾನೆ, ಏನು ಅಂತ ಗೊತ್ತಿಲ್ಲ, ವಿನಾಕಾರಣ ನಗುತ್ತಾನೆ. ಏನಪ್ಪ ತನ್ನ ಮಗು ಯಾವ ಬ್ರಹ್ಮಾಲೋಕದಲ್ಲುಂಟು ಅಂತ ಪದೇ ಪದೇ ಇವಳು ಕೇಳುವಾಗಲೂ ಹೇಳುವುದಿಲ್ಲ. ಕೊನೆಗೆ ಒತ್ತಾಯಿಸಿದಾಗ ಹೇಳ್ತಾನೆ, ಅಮ್ಮ ಮದುವೆ ಆಗಬೇಕು ಅಂತಿದ್ದೇನೆ. ಒಳ್ಳೆಯ ವಿಷಯ, ಇದಕ್ಕೆ ಯಾಕೆ ಚಿಂತೆ ಮಾಡ್ತೀಯ, ಆಗೋಣ. ಆದರೆ ಮುಂದೆ ನಿಂತು ನಡೆಸುವವರು ಯಾರು? ಅದು ನೀನೇ ಆಗಬೇಕು, ನೀನೇ ಹೋಗಬೇಕು, ಧರಣಿ ದೇವಿಯನ್ನು ಕಾಣಬೇಕು, ಆಕಾಶರಾಜನನ್ನು ನೋಡಬೇಕು, ಮದುವೆ ನಿಶ್ಚಯ ಮಾಡಿ ಬರಬೇಕು ಅಂತೆಲ್ಲ ಹೇಳ್ತಾನೆ. ಅದರ ಮೊದಲು ಬಕುಳಾದೇವಿ ಹೊರಟು ಹೋದಾಗ ಹೋಗಿ ಕೊರವಂಜಿಯ ರೂಪದಲ್ಲಿ ಹೀಗೀಗೊಬ್ಬಳು ವೃದ್ಧೆ ಬರ್ತಾಳೆ. ಅವಳ ಮಗನಿಗೆ ಇವಳನ್ನು ಕೇಳ್ತಾಳೆ, ಕೊಟ್ಟು ಬಿಡು ಪದ್ಮಾವತಿಯನ್ನು ಅಂತ ಅವಳ ತಂದೆ ತಾಯಿಯನ್ನು ಒಪ್ಪಿಸ್ತಾಳೆ. ಬಕುಳಾದೇವಿ ಹೋಗುತ್ತಾಳೆ, ಸಂಧಾನ ಮಾಡ್ತಾಳೆ. ಮದುವೆಗೆ ದುಡ್ಡು ಇಲ್ಲ ಕೈಯಲ್ಲಿ, ಸಣ್ಣ ಗುಡಿಸಣ್ಣಲ್ಲಿದ್ದಿಬ್ಬರು ಕುಬೇರನ ಹತ್ರ ಸಾಲ ಮಾಡಿದರು. ಆ ನಂತರ ಮದುವೆ ಚೆನ್ನಾಗಿ ನಡೆಯಿತು. ಆಮೇಲೆ ಆಕಾಶರಾಜ ತನ್ನೆಲ್ಲವನ್ನು ಕೂಡ ಶ್ರೀನಿವಾಸನಿಗೆ ದಾನ ಮಾಡ್ತಾನೆ. ಅದು ತಿರುಪತಿಯ ಬೆಟ್ಟಗಳ ಏಳು ಮಲೆ. ಆ ಏಳು ಗುಡ್ಡಗಳ ಮೇಲೆ ಇವತ್ತು ಬಾಲಾಜಿ ಅಥವಾ ವೆಂಕಟರಮಣ ಸ್ವಾಮಿ ಮೆರೆಯುತ್ತಾ ಇದ್ದಾನೆ. ಅವನೇ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಬಕುಳಾದೇವಿಗೆ ತನ್ನ ತಾಯಿತನದ ಸಂತಸವನ್ನು ನೀಡಿದಂಥ ಆ ಒಂದು ಚಂದ ಅದು ಅವರ್ಣನೀಯ. ಯಾಕೆಂದರೆ ತಾಯಿ ಮಗುವಿಗೆ ಇರುವ ಸಂವೇದನೆ ಅದು ಪ್ರೀತಿ ಅಥವಾ ಕೇವಲ ಈಗಿನ ಹುಡುಗರು ಬಳಸುವ ಶಬ್ದದ ಲವ್ ಅಲ್ಲ, ಅದು ಬೇರೆ. ಪ್ರೀತಿ ಅನ್ನುವಂಥದ್ದು ಆ ಎಳೆಗೂಸನ್ನು ತನ್ನ ಎದೆಗಪ್ಪಿಕೊಂಡಾಗ ತಾಯಿಗೂ ಮಗುವಿಗೂ ಮಧ್ಯೆ ಉಂಟಾಗುವಂಥ ಸಂವಹನ ಪ್ರಕ್ರಿಯೆ. ಸೂರ್ಯನಿಂದ ಅನೇಕ ಕಿರಣಗಳು ಬರ್ತವೆ, ಅದರ ಮಧ್ಯೆ ವಿಕಿರಣ ಕಿರಣಗಳು ಉಂಟು ಅಂತ ನಮಗೆ ಗೊತ್ತಾಗುವುದು ಮತ್ತೆ. ಹಾಗಾಗಿ ಈ ಸಂವೇದನೆಯನ್ನು ಅರ್ಥ ಮಾಡಿಕೊಂಡು ಭಗವಂತ ತಾಯಿಯಾದ ಯಶೋದೆಗೆ ಯಾವ ರೀತಿಯ ಸಂಬಂಧವನ್ನು ಕೊಟ್ಟ, ಯಾವ ರೀತಿಯ ಪ್ರೀತಿಯನ್ನು ಒದಗಿಸಿದ, ಯಾವ ರೀತಿಯ ಕೌಟುಂಬಿಕ ವ್ಯವಸ್ಥೆಯ ಒಳಗೆ ತಿರುಮಲ ಬೆಟ್ಟದಲ್ಲಿ ತಾನು ಸ್ಥಾಪಿತವಾಗುವುದಕ್ಕೆ ಅಥವಾ ಪದ್ಮಾವತಿಯೊಂದಿಗೆ ಇರುವುದಕ್ಕೆ ಏನು ವ್ಯವಸ್ಥೆಯಾಯಿತು, ಅದಕ್ಕೆ ಪೂರಕವಾಗಿ ಬಕುಳಾದೇವಿ ಕೆಲಸ
ಮಾಡಿದ್ಲು, ಪ್ರತಿಯೊಂದಕ್ಕೂ ಅವಳೇ ಓಡಾಡಿದ್ಲು, ಕುಬೇರನತ್ತ ಸಾಲವನ್ನು ಅವಳೇ ಕೇಳಿದ್ದು. ಇವತ್ತಿಗೂ ಕೂಡ ನಾವು ತಿರುಪತಿಗೆ ಹೋಗಿ ಮುಡಿ ಹಾಕಿ ಬರ್ತೇವೆ. ಅದರ ಅರ್ಥ ಏನು? ಭಗವಂತನಾದ ಶ್ರೀನಿವಾಸ ತನ್ನ ಮದುವೆಗೆ ಮಾಡಿದ ಸಾಲ ತೀರಲಿಲ್ಲ. ನಾವು ಮುಡಿ ಒಪ್ಪಿಸುವುದು ಅಥವಾ ಮುಡಿಪು ಹೊತ್ತುಕೊಂಡು ತಲೆ ಮೇಲೆ ಮನೆಯವರೆಲ್ಲ ಸೇರಿ ಕುಟುಂಬಿಕರು ಕುಟುಂಬಸ್ಥರು ಒಟ್ಟಾಗಿ ವರ್ಷಕ್ಕೊಂದು ಹೊಸ ಅನ್ನದ ಊಟ ಮಾಡಿ ಮುಡಿ ಹಾಕುತ್ತೇವಲ್ಲ, ತಿಮ್ಮಪ್ಪನ ಸಾಲ ತೀರಲಿಲ್ಲ ಅಂತ ಅರ್ಥ. ಅದು ಮೊನ್ನೆ ಚಂದ್ರಯಾನ ಆಯಿತು. ನಮ್ಮ ಎಲ್ಲ ವಿಜ್ಞಾನಿಗಳು ನೇರವಾಗಿ ಚಂದ್ರಯಾನದ ಆ ಒಂದು ನಕ್ಷೆಯನ್ನು ಹಿಡ್ಕೊಂಡು ತಿರುಪತಿ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬಂದರು. ಇದರ ಅರ್ಥ ಏನು? ಅಜ್ಞಾನವೇ ಅಲ್ವೇ ಅಲ್ಲ. ಅವರೇ ಹೇಳಿದರಲ್ಲ, ವೇದದೊಳಗೆ ಅಡಗಿದೆ. ಆಗಲೂ ನಮ್ಮದು ರಾಕೆಟ್ ಹಾರ್ತಿತ್ತು, ಪುಷ್ಪಕ ವಿಮಾನ ಇತ್ತು, ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನಾ ಕ್ಷಿಪಣಿಗಳು ಹಾರುತ್ತಿದ್ದವು. ಇದನ್ನೆಲ್ಲ ಮೊದಲೇ ಕಂಡುಕೊಂಡಿದೆ. ಪ್ರಾಚೀನ ಭಾರತದ ಸಾಧನೆ ಇದು. ಅಂಥ ಒಬ್ಬ ಭಗವಂತ ತನ್ನ ತಾಯಿಗೆ ಕೊಟ್ಟ ಸಂದೇಶ. ನಾವು ನಾಳೆ ಎಷ್ಟೋ ದೊಡ್ಡ ಜನ ಆಗ್ಬೋದು, ಅಥವಾ ಸೋಮನಾಥ ಅನ್ನುವಂಥ ಒಬ್ಬ ವಿಜ್ಞಾನಿ ಒಂದು ತಾಯಿಯ ಮಗನಾಗಿ ಈ ದೇಶಕ್ಕೆ ನಮ್ಮದಾಗಿರುವಂಥ ಭಾವ ಭಾರತಕ್ಕೆ ಏನು ತುಂಬಿಸಬೇಕು ಶಕ್ತಿಯನ್ನು ಅದನ್ನು ತುಂಬಿಸಿದ. ಅನ್ನದ ತಿರುವನಂತಪುರಕ್ಕೆ ಹೋಗಿ ಭದ್ರಕಾಳಿ ದೇವಸ್ಥಾನದಲ್ಲಿ ಕೈ ಮುಗಿದರು. ಇದರದಲ್ಲಿ ಅರ್ಥ ಏನು ಒಟ್ಟಾರೆ ಅಂತ ಕೇಳಿದರೆ, ವಸುದೈವ ಕುಟುಂಬಕಂ, ಈ ಜಗತ್ತನ್ನೇ ತನ್ನ ಮನೆಯನ್ನಾಗಿ ಅದನ್ನೇ ಆಡಂಬಲವನ್ನಾಗಿಸಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಲೀಲಾ ವಿನೋದಗಳನ್ನು ಮಾಡಿದ. ಬಾಲ್ಯದಲ್ಲಿ ಇವನು ಮಾಡಿದ ಈ ಕಾರ್ಯಗಳಿಗೆ ಕೃಷ್ಣ ಲೀಲೆ ಅಂತ ಹೆಸರಾಯಿತು. ಹಾಗಾಗಿ ಇವತ್ತು ಈ ಜಗತ್ತು ಕೃಷ್ಣನ ಲೀಲೆಯ ಮಧ್ಯೆ ನಡೆಯುತ್ತದೆ. ಯಾವುದೇ ಧರ್ಮ ಸೂಕ್ಷ್ಮಗಳು ಬಂದಾಗ, ಹೇಗೆ ಯಶೋಧೆಗೆ ತನ್ನ ಮಗ ತನ್ನ ಕೈಗೆ ಸಿಗಲಿಲ್ಲ ಅನ್ನುವ ನೋವು ಬಂತು, ಆ ಕಾಲಕ್ಕೆ ತನ್ನ ನೋವನ್ನು ತೋಡಿಕೊಂಡಾಗ ತಾಯಿತನದ ಆ ಸಂತೋಷವನ್ನು ಆ ತೃಪ್ತಿಯನ್ನು, ಬರೇ ತೃಪ್ತಿ ಅಲ್ಲ, ಅದು ಸಂತೃಪ್ತಿ, ಸ್ಯಾಚುರೇಟೆಡ್, ವಾಟ್ ವಿ ಕಾಲ್ ಇನ್ ಇಂಗ್ಲೀಷ್, ಅಂಥ ಸಂತೃಪ್ತಿಯನ್ನು ನೀಡಿ ಆ ತಾಯಿಯನ್ನು ಹೇಗೆ ತೃಪ್ತಿಪಡಿಸಿದನೋ ಅದೇ ರೀತಿ ಇವತ್ತು ಭಗವಂತ ನಮ್ಮೆಲ್ಲರ ಜೀವನದ ಜಂಜಾಟದ ಮಧ್ಯೆ, ಕಷ್ಟದ ಮಧ್ಯೆ, ಸಂಕಷ್ಟದ ಮಧ್ಯೆ, ರೋಗ ರುಜಿನಗಳ ಮಧ್ಯೆ, ಗಂಡ ಹೆಂಡಿರ ಮನಸ್ತಾಪದ ಮಧ್ಯೆ, ಮಕ್ಕಳ ಜೀವನದ ಬಗ್ಗೆ ಎಲ್ಲೆಡೆ ಸಮಸ್ಯೆಗಳು ಉದಯಿಸಿ ಬಂದಾಗ ಒಂದೊಂದೇ ಪುಟಗಳನ್ನು ತಿರುಗಿಸಿ ನೋಡಿ, ಗೀತೆಯಲ್ಲಿ ಉತ್ತರ ಸಿಗ್ತದೆ. ಯಾರಕ್ಕೆ? ಗೀತಾಚಾರ್ಯ ಕೃಷ್ಣ ಇದ್ದಾನೆ. ಅರ್ಜುನನಿಗೂ ಕೂಡ ಅದನ್ನೇ ಹೇಳಿದ, ಎದ್ದು ನಿಲ್ಲು, ನಿನ್ನ ಭುಜ ಸವರಿದ್ದೇನೆ, ಬೆನ್ನು ತಡವಿದ್ದೇನೆ, ಯಾಕೆ ನಿನಗೆ ಆ ಶಕ್ತಿ ಬರಬೇಕು. ಸಂಬಂಧಿಕರೇ ಆದರೂ ಕೂಡ ಅಧರ್ಮಿಗಳನ್ನು ನಾಶ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕಾಗಿ ಉತ್ತಮ ಸಂದೇಶವನ್ನು ತೋರಿದ ಭಗವಂತ ಶ್ರೀಕೃಷ್ಣ ತಾಯಿತನದ ಆ ಸಾರ್ಥಕ್ಯವನ್ನು ದೇವಕಿಯಿಂದ ಕಸಿಯದೆ ಯಶೋಧೆಗೆ ಏನು ಕೊಡಬೇಕೋ ಅದನ್ನು ದೇವಕಿಗೆ ಕೊಟ್ಟಷ್ಟೇ ಸಂಪ್ರೀತಿಯಿಂದ, ದೇವಕಿಗೆ ಒದಗಿದಷ್ಟೇ ಸಂತೃಪ್ತಿಯಿಂದ ತಾಯಿ ಬಕುಳಾದೇವಿಗೂ ನೀಡಿ ತನ್ನ ಕುಟುಂಬವನ್ನು ತಾನೆಷ್ಟು ಪ್ರೀತಿಸಬೇಕು ಎನ್ನುವ ಕಾರಣಕ್ಕಾಗಿ ಇವತ್ತು ಕೃಷ್ಣ ನಮಗೆ ಬಹಳ ಅತ್ಯಂತ ಪ್ರಿಯರಾಗುತ್ತಾನೆ. ಯಾಕಂದರೆ ಅವನಲ್ಲಿ ಅಂಥ ಗುಣ ಇದೆ. ಕೃಷ್ಣ ಅನ್ನೋ ಬಣ್ಣವೇ ಕಪ್ಪು, ಅಥವಾ ಅದಕ್ಕೆ ಆಕರ್ಷಣೆ ಅಂತೆ, ಸ್ಕರ್ಶಯ್ಯತಿ ಕೃಷ್ಣ. ಯಾರು ಯಾವುದನ್ನು ತನ್ನ ಕಡೆಗೆ ಸೆಳೆಯಬಲ್ಲ ಶಕ್ತಿ ಉಳ್ಳನೋ ಅವನನ್ನು ಆಕರ್ಷಕ ಅಂತ ಕರೀತಾರೆ. ಅಂಥ ಆಕರ್ಷಕ ವ್ಯಕ್ತಿತ್ವ, ಆಕರ್ಷದ ರೂಪು. ಒಂದು ನವಿಲಗರಿಯನ್ನು ತಲೆಗೆ ಸಿಕ್ಕಿಸಿಕೊಂಡ ಮಗು ತನ್ನ ಮುಂದೆ ಕಣ್ಣು ಮುಂದೆ ನಿಂತಾಗ ಅದನ್ನು ಬಾಚಿ ತಾಯಿ ಅಪ್ಪಿ ಮುದ್ದು ಕೃಷ್ಣ ಅಂತ ಹೇಳಿಕೊಳ್ಳಬೇಕಾದರೆ ಆ ನವಿಲುಗರಿಗಿರುವ ಶಕ್ತಿ ಏನು? ಅಥವಾ ಕೊಳಲಿನ ಒಂದು ತೂತಿಗೆ ಬೆರಳಿರಿಸಿಕೊಂಡು ನಾನಾ ಶಬ್ದಗಳನ್ನು ಎಬ್ಬಿಸಬಲ್ಲಂಥ ಸಾಮರ್ಥ್ಯವುಳ್ಳಂಥ ಶ್ರೀಕೃಷ್ಣ ಬಾಯಿ ಬಾರದ ಗೋವುಗಳನ್ನು ತನ್ನ ಮನೆ ಬಾಗಿಲಲ್ಲಿರಿಸಿಕೊಂಡ ಚೋಳರಾಜನಲ್ಲಿ ಶ್ರೀನಿವಾಸ ಹೋಗಿ ನಿಂತಾಗ ಕುಡಿಲಿಕ್ಕೆ ಆಹಾರ ಇಲ್ಲ ಅಂತ ಗೊತ್ತಾಗಿ ಹುತ್ತದೊಳಗಡೆ ಹೋಗಿ ದೇನುಗಳು ಹಾಲು ಸ್ರವಿಸಿದವು. ಯಾಕೆ ಗೊತ್ತಾಯಿತು ಗೋವುಗಳಿಗೆ ಭಗವಂತ ಅಲ್ಲಿದ್ದಾನೆ ಅಂತ? ಕರ್ಷಯೇತು, ಈ ಆಕರ್ಷಣಾ ಗುಣ. ಆ ಶಕ್ತಿಯನ್ನು ಹೊಂದಿರುವಂಥ ಭಗವಂತ ಇವತ್ತು ಜಗತ್ತಿಗೆ ದೊಡ್ಡ ಸಂದೇಶವನ್ನು ನೀಡಿದ್ದಾನೆ. ನಾವಿಂದು ಭಾರತ, ಭಾರತ ಅಂದರೆ ಬೇರೆ ಅಲ್ಲ, ಜಂಬುದ್ವೀಪ, ಭರತವರ್ಷ, ಆ ಸೇತು ಹಿಮಾಲಯದಿಂದ ಕನ್ಯಾವತಿಯವರೆಗೆ ಇರುವಂಥ ಈ ಭೂಮಿ ಇಳಾವತಿ ವರ್ಷ ಅಂತಲೂ ಹೆಸರನ್ನು ಪಡೆದಿದೆ. ಸಮೃದ್ಧವಾಗಿರುವಂಥ ಭೂಮಿ, ನಮಗೆಲ್ಲವನ್ನು ಕೊಡಬಲ್ಲ ಭೂಮಿ. ಇದರೊಳಗೆ ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಪರಿವಾರ, ನಮ್ಮ ಬಂಧು, ನಮ್ಮ ಬಳಗ, ನಮ್ಮ ಸ್ನೇಹಿತರು, ಇಷ್ಟರು, ಬಂಧು ಮಿತ್ರರನ್ನು ಒಟ್ಟು ಸೇರಿಸಿಕೊಂಡು ಹೋಗುವಂಥ ಒಂದು ಸಾಮಾಜಿಕ ಸೂತ್ರದ ರಕ್ಷೆಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದನ್ನು ಪಾಲಿಸುವ, ನಮ್ಮೆಲ್ಲ ಕಷ್ಟಗಳ ಮಧ್ಯೆ ಒಂದು ಬಾರಿ ಅಮ್ಮನ ಮುಂದೆ ನಿಂತು ಎಲ್ಲವನ್ನು ಹೇಳಿಕೊಂಡಾಗ ಅಮ್ಮ ತಂದೆಗೆ ಹೇಳ್ತಾನೆ, ತಂದೆ ಪರಿಹಾರ ಕೊಡ್ತಾನೆ ಕುಟುಂಬದ ಯಜಮಾನನಾಗಿ. ಯಾಜಮಾನ್ಯ ಅನ್ನುವುದು ಕೂಡ ಹೇಗಿರಬೇಕು ಅಂತ ಕೃಷ್ಣ ತೋರಿಸಿಕೊಟ್ಟ. ಧರ್ಮರಾಯ ಹೇಳ್ತಾರೆ, ಕೌರವ ಎಲ್ಲಿಯಾದರೂ ಆರೋಗ್ಯದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ ಎನ್ನುವ ಸುದ್ದಿ ನಮ್ಮ ಕಿವಿಗೆ ಬಿದ್ದರೆ ಸಾಕು, ನಮಗೆ ರಾಜ್ಯ ಬೇಡ ಸ್ವಾಮಿ, ನಾವು ಯುದ್ಧ ಬಿಡ್ತೇವೆ ಅಂತ ಹೇಳಿದ. ಅವನಲ್ಲಿಯೂ ಸ್ಥೈರ್ಯವನ್ನು ತುಂಬಿ, ಇಲ್ಲ, ನೀನು ಧರ್ಮಕ್ಕಾಗಿ ಹೋರಾಡಬೇಕು, ನೀವು ಐವರು ಧರ್ಮದ ಕಂಬಗಳು ಎನ್ನುವ ಹಾಗೆ ಸಂದೇಶವನ್ನು ಕೊಟ್ಟ. ಇವತ್ತು ಭಗವಂತನ ಆರಾಧನೆ ಯಾಕಾಗಬೇಕು ಮುಖ್ಯ ಅಂತ ಕೇಳಿದರೆ, ನಮಗೆ ನಮ್ಮತನವನ್ನು, ನಮ್ಮ ಅಸ್ಮಿತೆಯನ್ನು ಈ ದೇಶದಲ್ಲಿ ವಿಶ್ವಮಟ್ಟದಲ್ಲಿ ತೋರಿಸಬೇಕಾದ ಅಗತ್ಯ. ಪ್ರತಿಯೊಬ್ಬ ಭಾರತೀಯನು ಕೂಡ ಭಾವ ಭಾರತದ ಬಗ್ಗೆ ಚಿಂತೆ ಮಾಡಬೇಕು, ಭಾರತ ಭಾರತವಾಗಿ ಎದ್ದು ನಿಲ್ಲಬೇಕು.
ಇವತ್ತು ಜಗತ್ತಿನ ಮೂರನೇ ಸ್ಥಾನದಲ್ಲಿ ನಾವಿದ್ದೇವೆ. ಇನ್ನದನ್ನು ಒಂದನೇ ಸ್ಥಾನಕ್ಕೆ ತರುವ ಆ ಪರಮ ವೈಭವದ ಗುರಿಯನ್ನು ತಲುಪುವುದೇ ಕೃಷ್ಣ ಸಂದೇಶಗಳು ನಮಗೆ ಹೆಜ್ಜೆ ಹೆಜ್ಜೆಗೆ ಸಹಕಾರಿಯಾಗ್ತದೆ. ಅದನ್ನು ನೆನಪು ಮಾಡಿಕೊಳ್ಳುವ. ಕೃಷ್ಣಾಷ್ಟಮಿ ಕೇವಲ ಕೃಷ್ಣಾಷ್ಟಮಿ ಮಾತ್ರ ಅಲ್ಲ, ನಮಗೆ ದುರ್ಗಾಷ್ಟಮಿಯೂ ಹೌದು. ಇವತ್ತು ಕೂಡ ಶುಂಭನಿ ಶುಂಭನನ್ನು ಕೊಂದಂಥ ದೇವಿ ಶ್ರೀದೇವಿ ಉದ್ಭವಿಸಿ ಬಂದದ್ದು, ಯಶೋಧ ಗರ್ಭ ಸಂಭವ ಅಂತ ಹೇಳ್ತೇವೆ ನಾವು. ಆ ಕೃಷ್ಣ ಹುಟ್ಟುವುದರ ಮೊದಲನೇ ಜನ್ಮವಾಗಿ ಮಾಯೆ ಉದಿಸಿ ಬರ್ತಾಳೆ. ಕಂಸನ ಎದೆಗೆ ಬಲವಾಗಿ ಮೆಟ್ಟಿ ಆಕಾಶಕ್ಕೆ ಮಾಯೆಯಾಗಿ ನಿನ್ನನ್ನು ಕೊಲ್ಲುವ ಮಗು ನಂದಗೋಕುಲದಲ್ಲಿ ಬೆಳೀತದೆ ಅಂತ ಹೇಳಿದ. ಆ ಮಾಯೆಯೇ ದುರ್ಗಾಶಕ್ತಿ. ದುರ್ಗಾಷ್ಟಮಿ, ಕೃಷ್ಣಾಷ್ಟಮಿ, ಗೋಕುಲಾಷ್ಟಮಿ ಇವೆಲ್ಲವೂ ಕೂಡ ನಮ್ಮ ಜೀವನದ ಒಂದೊಂದು ಮಜಲುಗಳು ಅಂತ ತಿಳ್ಕೊಳ್ಳುವ. ದುರ್ಗೆಯನ್ನು ಪ್ರಾರ್ಥಿಸಿ ದುರ್ಗಾಷ್ಟಮಿಯನ್ನು ಆಚರಿಸುವ. ಈ ದಿನ ರಾತ್ರಿ ಸರಿಯಾಗಿ 12 ಗಂಟೆಗೆ ಅರ್ಘ್ಯವನ್ನು ಕೊಟ್ಟು ಭಗವಂತ ಶ್ರೀಕೃಷ್ಣನನ್ನು ನಮ್ಮ ಮನೆಗೆ ಕರೆದು ತುಂಬಿಸಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಕೃಷ್ಣಂ ಒಂದೇ ಜಗದ್ಗುರುಂ.